ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ಎರಡು ಉದ್ಯೋಗದ ವಿಷಯವಾಗಿ ಬಂದಿನಿ. ಮೊದಲನೇದಾಗಿ ಸ್ಪೈಸಿಸ್ ಬೋರ್ಡಲ್ಲಿ ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು. ಇಲ್ಲಿ ರಿಸರ್ಚ್ ಅಸೋಸಿಯೇಟ್ ಅನ್ನುವ ಒಂದು ಹುದ್ದೆಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ರಾಪ್ ಬಾಟಣಿ ಅನ್ನೋ ಒಂದು ವಿಷಯಕ್ಕೆ ಕಾಂಟ್ರಾಕ್ಟ್ಸ್ ಬೇಸಿಸ್ ಮೇಲೆ ಈ ಒಂದು ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸಕಲೇಶ್ಪುರ ಕರ್ನಾಟಕದಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು ಎರಡು ಹುದ್ದೆಗಳು ಇರುವಂಥದ್ದು. ಫಸ್ಟ್ ಕ್ಲಾಸ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಬಾಟಣಿ, ಪ್ಲಾಂಟೇಷನ್ ಬಾಟಣಿ, ಪೋಸ್ಟ್ ಗ್ರಾಜುಯೇಟ್ ಇನ್ ಅಗ್ರಿಕಲ್ಚರ್ ವಿತ್ ಸ್ಪೆಷಲೈಸೇಷನ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಆ್ಯಂಡ್ ಜೆನೆಟಿಕ್ಸ್ ಅಲ್ಲಿ ಮಾಡಿರೋಂಥ ಅಪ್ಲೈ ಮಾಡ್ಕೊಬೋದು. 2 ಇಯರ್ಸ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಆನ್ ಸ್ಪೈಸಿಸ್ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪಬ್ಲಿಕೇಶನ್ಸ್ ಇರುವಂಥವ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಬೋದು. ಮತ್ತು ವರ್ಕಿಂಗ್ ನಾಲೆಜ್ ಅನ್ನು ಕೂಡ ಕೇಳಿದ್ದಾರೆ. ವಯೋಮಿತಿ 45 ವರ್ಷವನ್ನು ಇಲ್ಲಿ ಕೇಳಿದ್ದಾರೆ. ತಿಂಗಳಿಗೆ ನಿಮಗೆ 35-40 ಸಾವಿರ ರೂಪಾಯಿ ವೇತನವನ್ನು ಕೂಡ ಇಲ್ಲಿ ಕೊಡುವಂಥದ್ದು. ಡ್ಯೂಟಿ ಸ್ಟೇಷನ್ ಅವ್ರ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ. ICRI ರೀಜನಲ್ ಸ್ಟೇಷನ್ನು ಸಕಲೇಶ್ಪುರ ಕರ್ನಾಟಕ, ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕೇರಳದಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರೋದು, ಒಂದು ಹಾಸನದಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ 2 ವರ್ಷಗಳ ಕಾಲಕ್ಕೆ. ಸೊ ಒಂದು 1 ಡೇ ಪರ್ ಮಂತ್ ಸೊ ಲೀವ್ ಅಂತ ಕೂಡ ಕೊಟ್ಟಿದ್ದಾರೆ. ರಿಟರ್ನ್ ಟೆಸ್ಟು ಇಂಟರ್ವ್ಯೂ ಮೂಲಕ ಒಂದು ನೇಮಕವನ್ನು ಮಾಡ್ಕೊಳ್ತಾರೆ. ರಿಟರ್ನ್ ಟೆಸ್ಟು ಎಲ್ಲಿ ಅಂತಂದರೆ ಕೊಚ್ಚಿಯಲ್ಲಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 15-3-2023 ರಿಟರ್ನ್ ಟೆಸ್ಟು ಇರುವಂಥದ್ದು. ಟೆಲಿಫೋನ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಕೊನೆ ದಿನಾಂಕ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ 3-3-2023. ಆಸಕ್ತಿ ಇರುವಂಥವ್ರು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸ್ಕ್ಯಾನ್ ಕಾಪೀಸ್ಗಳನ್ನ ನೀವು ಏನು ಮಾಡಬೇಕು, ಎಲ್ಲವನ್ನು ಸ್ಕ್ಯಾನ್ ಮಾಡಿ ಈ ಒಂದು ಮೇಲ್ ಐಡಿಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಮೇಲ್ ಐಡಿಯನ್ನು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಅವ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇದೆ ಅನಕ್ಷರ 1ನಲ್ಲಿ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಪ್ರಿಂಟೌಟನ್ನು ತಗೊಂಡು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಆ ಒಂದು ಮೇಲ್ ಐಡಿಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಸೊ ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆಸಕ್ತಿ ಇರೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. ಮತ್ತು ನಿಮ್ಹಾನ್ಸ್ ಬೆಂಗಳೂರಿನಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಾಜೆಕ್ಟ್ ಸೆಕ್ಷನ್ನಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ನೇಮಕವನ್ನು ಮಾಡ್ಕೊಳ್ತಾರೆ. ಇಲ್ಲಿ 3 ಹುದ್ದೆಗಳಿಗೆ ಕರೆದಿದ್ದಾರೆ. ನಾನು ಇಲ್ಲಿ ಬರೀ ಆಫೀಸ್ ಕ್ಲರ್ಕ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನೋಡಿ, ಆಫೀಸ್ ಕ್ಲರ್ಕ್ ಅನ್ನೋ ಒಂದು ಹುದ್ದೆಗೆ ಇಲ್ಲಿ ತಗೊಳ್ತಾ ಇದ್ದಾರೆ. ಒಂದು ಹುದ್ದೆ ಇಲ್ಲಿ ಇರುವಂಥದ್ದು. ಮೊದಲನೇದಾಗಿ 6 ತಿಂಗಳ ಕಾಲಕ್ಕೆ ಈ ಒಂದು ನೇಮಕವನ್ನು ಮಾಡ್ಕೊಳ್ತಾರೆ. ಇನಿಷಿಯಲ್ ಅಪಾಯಿಂಟ್ಮೆಂಟ್ ಫಾರ್ 6 ಮಂತ್ಸ್, ಬೇಸ್ಡ್ ಆನ್ ದ ಪರ್ಫಾರ್ಮೆಂಟ್ ಇಸ್ ಲೈಕ್ಲಿ ಟು ಎಕ್ಸ್ಟೆಂಡ್ ಫರ್ದರ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ 6 ತಿಂಗಳ ನಂತರ ಎಕ್ಸ್ಟೆಂಡ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ತಿಂಗಳಿಗೆ ನಿಮಗೆ 15 ಸಾವಿರ ರೂಪಾಯಿ ನಿಮಗೆ ಸಿಗುವಂಥದ್ದು. 55 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ. 55 ವರ್ಷಕ್ಕಿಂತ ಕಡಿಮೆ ವಯೋಮಿತಿ ಇರೋರು ಅಪ್ಲೈ ಮಾಡುವಂಥದ್ದು. ಕ್ಲಾಸ್ 10 ಅಥವಾ SLC ಮಾಡಿರೋಂಥವ್ರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು. ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಆ್ಯಸ್ ಅಡ್ಮಿನಿಸ್ಟ್ರೇಟಿವ್ ಅಕೌಂಟೆಂಟು, ಆಫೀಸ್ ಅಸಿಸ್ಟೆಂಟು, ಕೆಲಸ ಮಾಡಿದ್ರೆ ಅನುಭವ ಇತ್ತು ಅಂತಂದರೆ ಅಪ್ಲೈ ಮಾಡ್ಕೊಬೋದು. ಖಂಡಿತವಾಗ್ಲೂ ಫ್ರೆಷರ್ಸ್ ಕೂಡ ಒಂದು ಪ್ರಯತ್ನವನ್ನು ಪಡ್ಬೋದು. ಕನ್ನಡವನ್ನು ಚೆನ್ನಾಗಿ ಮಾತನಾಡಲು ಬರಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೇಚರ್ ಆಫ್ ವರ್ಕ್ ಯಾವ ಥರ ಕೆಲಸ ಇರುತ್ತೆ ಅಂತಂದರೆ ಈ ಒಂದು ಆಫೀಸ್ ರಿಲೇಟೆಡ್ ಫೈಲ್ಸ್ಗಳು ಮಾಡುವಂಥದ್ದು, ಕ್ಲರ್ಕ್ ರೀತಿಯಾದಂಥ ಒಂದು ಕೆಲಸ ಇರುವಂಥದ್ದು. ಆಸಕ್ತರು ಇಲ್ಲೇ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇದು ಗೂಗಲ್ ಫಾರ್ಮ್ ಲಿಂಕ್ ಆಗಿರುತ್ತೆ. ಇದನ್ನು ನಾನು ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ, ಗೂಗಲ್ ಫಾರ್ಮ್ ಲಿಂಕ್ ಈ ರೀತಿಯಾಗಿರುತ್ತೆ. ಮಿಸ್ಟರ್, ಮಿಸ್, ಮಿಸ್ಸಸ್ ಅಂತ ಹೇಳಿ ಇದೆ. ಖಂಡಿತವಾಗ್ಲೂ ಯಾವ ಒಂದು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು. ಮಿಸ್ಟರ್ ಅಂತ ಹೇಳಿ ಕೊಡಬೇಕು, ಮಹಿಳಾ ಅಭ್ಯರ್ಥಿಗಳು ಮಿಸ್ ಅಂತ ಹೇಳಿ ಕೊಡಬೇಕು, ಮದುವೆ ಆಗಿರೋ ಮಹಿಳೆಯರು ಮಿಸ್ಸಸ್ ಅಂತ ಹೇಳಿ ಕೊಡಬೇಕು. ಸೊ ಇದನ್ನು ಕೊಟ್ಟು ನೀವು ಹೆಸರನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗತ್ತೆ. ಏಜನ್ನು ಕೇಳಿದರೆ ಮೇಲ್, ಫಿಮೇಲ್ ಆ್ಯಂಡ್ ಅದರ್ಸನ್ನು ಕೇಳಿದರೆ, ನ್ಯಾಷನಾಲಿಟಿ ಇಂಡಿಯನ್, ಡಿಸ್ಟ್ರಿಕ್ಟನ್ನು ಕೂಡ ಕೇಳಿದರೆ ಗುಲ್ಬರ್ಗ, ಮಂಡ್ಯ, ಹಾವೇರಿ, ಅದರ್, ಬೆಂಗಳೂರು. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು. ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಡಬೇಕಾಗಿರುತ್ತೆ. ಮತ್ತು ಯಾವ ಭಾಷೆ ಬರುತ್ತೆ, ಇಂಗ್ಲೀಷ್, ಕನ್ನಡ, ಹಿಂದಿ, ಸ್ಪೀಕ್, ರೀಡ್, ರೈಟ್, ಇದನ್ನು ನೀವು ಟಿಕ್ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ನೀವು ಟಿಕ್ ಮಾಡಬೇಕು, ಈ ರೀತಿಯಾಗಿ ಟಿಕ್ ಮಾಡಬೇಕು ನಿಮಗೆ ಯಾವ ಭಾಷೆ ಬರುತ್ತೆ ಅಂತ ಹೇಳಿ. ಮತ್ತು ನೋಡಿ, ಕ್ವಾಲಿಫಿಕೇಷನ್ ಅನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ SSLC ಆಗಿರಬೇಕು. ಮತ್ತು ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇದೆ, ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸನ್ನು ಹಾಕ್ಬೋದು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ 0 ಅಂತ ಹೇಳಿ ನೀವು ಹಾಕ್ಬೋದಾಗಿದೆ. ಸೊ ಪ್ರೆಸೆಂಟ್ ಎಂಪ್ಲಾಯ್ ಸ್ಟೇಟಸ್, ವರ್ಕಿಂಗ್, ನಾಟ್ ವರ್ಕಿಂಗ್ ಅಂತ ಹೇಳಿ ಕೂಡ ಕೊಡ್ಬೋದು. ನಾಟ್ ವರ್ಕಿಂಗ್, ವರ್ಕಿಂಗ್ ಅಂತ ಹೇಳಿ ಕೊಟ್ಟು ನೀವು ಅಪ್ಲೈ ಮಾಡ್ಬೋದು. ಕೊನೆಯದಾಗಿ ನಿಮ್ಮ ಒಂದು ರೆಸ್ಯೂಮೆನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಆ್ಯಡ್ ಫೈಲ್ ಅಂತ ಹೇಳಿ ಕೊಟ್ಟು ನಿಮ್ಮೊಂದು ರೆಸ್ಯೂಮೆನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ಸೊ ಈ ಒಂದು ಪೂರ್ಣವಾಗುತ್ತೆ ಅಪ್ಲಿಕೇಶನ್ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಸೊ ಈ ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಆಸಕ್ತಿ ಇರೋ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.